ನಮಸ್ಕಾರ ವೀಕ್ಷಕರೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೃಹಿಣಿ ಗೃಹಮಿತ್ರತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಈ ದಿನ ನಮ್ಮೊಂದಿಗೆ ಮಾತುಕತೆಗೆ ಬಂದಿದ್ದಾರೆ ಮಾಲತಿ ದೇವ್ ಉಡುಪಿ ಸಂತೆಕಟ್ಟೆ ಇವರು ಮಾಲತಿ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ನಮಸ್ತೆ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗಾಗಿ ನನ್ನ ಹೆಸರು ಮಾಲತಿ ನಾನು ಮೂಲತಃ ಮಲೆನಾಡಿನವಳು ಮಲೆನಾಡಿನ ಶೃಂಗೇರಿ ಸಮೀಪದ ಕೊಪ್ಪದವರು ನಮ್ಮ ತಂದೆ ವಾಸುದೇವ ಅಂತ ತಾಯಿ ಸುಶೀಲ ಸೋ ಅವರಿಗೆ ನಾಲ್ಕು ಜನ ಮಕ್ಕಳಲ್ಲಿ ನಾನು ಮೂರನೇವಳು ನನ್ನ ದೊಡ್ಡ ಅಕ್ಕ ಬಂದ್ಬಿಟ್ಟು ಹೇಮಾವತಿ ಅಂತ ಸೋ ಅವರು ಹೆಬ್ರಿ ಸಮೀಪದಲ್ಲಿ ಇದ್ದಾರೆ ಸೋ ಎರಡನೇ ಅಕ್ಕ ಬಂದ್ಬಿಟ್ಟು ಶ್ರೀಮತಿ ಸೋ ಅವರು ಕೋಟೇಶ್ವರದವರು ಮೂರನೇವಳು ನಾನು ಮಾಲತಿ ನಾಲ್ಕನೇ ಬಂದ್ಬಿಟ್ಟು ನನ್ನ ಬ್ರದರ್ ವಿಜಯ್ ಕುಮಾರ್ ಅಂತ ಸೋ ಅವರು ಬಿಸಿನೆಸ್ ಮ್ಯಾನ್ ಆಗಿದ್ದಾರೆ ಈಗ ಶೃಂಗೇರಿ ಕೊಪ್ಪದಲ್ಲಿ ಸೋ ಬಡ ಕುಟುಂಬದಲ್ಲಿ ಬಂದಂತ ನಮ್ಮದು ಫ್ಯಾಮಿಲಿ ಸೋ ಅಂತ ರಿಚ್ ಫ್ಯಾಮಿಲಿ ಏನಲ್ಲ ತಂದೆ ವ್ಯಾಪಾರಸ್ಥರಾಗಿದ್ದರು ಒಂದು ಸಣ್ಣ ಮಟ್ಟದಲ್ಲಿ ಒಂದು ವ್ಯಾಪಾರವನ್ನು ಮಾಡ್ಕೊಂಡಿದ್ದರು ತಾಯಿ ಗೃಹಿಣಿ ಆಗಿದ್ರು ಸೋ ನಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಂದು ಪ್ರೌಢ ಶಿಕ್ಷಣದಿಂದ ಹಿಡಿದು ನಂದು ಏನು ಡಿಗ್ರಿ ಕಂಪ್ಲೀಟ್ ಆಗಿದೆ ಅಲ್ಲಿವರೆಗೂ ನಾನು ಕೊಪ್ಪದಲ್ಲೇ ಎಜುಕೇಷನ್ ಅನ್ನು ಕಂಪ್ಲೀಟ್ ಮಾಡಿದೆ ನನ್ನ ಎಜುಕೇಷನ್ ಟೈಮ್ ಅಲ್ಲಿ ತುಂಬಾನೇ ತುಂಬಾ ಪ್ರಾಬ್ಲಮ್ ಬಂತು ಯಾಕಂದ್ರೆ ಆರ್ಥಿಕವಾಗಿ ತುಂಬಾಗಿ ಹಿಂದುಳಿದ ಇದ್ದ ನನಗೆ ತುಂಬಾ ಪ್ರಾಬ್ಲಮ್ ಗಳಾಯಿತು ಯಾಕಂತ ಹೇಳಿದ್ರೆ 9th ಓದ್ತಾ ಇರಬೇಕಾದ್ರೆ ನನಗೆ ಒಂದು ಚಿಕನ್ ಪಾಕ್ಸ್ ಅಂತ ಒಂದು ಪ್ರಾಬ್ಲಮ್ ಆಗಿ ಅದು ಕಾಯಿಲೆ ಬಂದು ಸೋ ನನಗೆ 9th ಎಕ್ಸಾಮ್ ಬರಲಿಕ್ಕೆ ಆಗಲಿಲ್ಲ ಸೋ ನನಗೆ ಅಂದ್ರೆ ತುಂಬಾ ಕನ್ಸ್ ಇಟ್ಕೊಂಡಿದ್ದೆ ನಾನು ಎಜುಕೇಷನ್ ಅಲ್ಲಿ ಏನಾದರೂ ಮಾಡಬೇಕು ಒಳ್ಳೆ ಪೊಲೀಸ್ ಆಫೀಸರ್ ಆಗಬೇಕು ಸೋ ಯಾಕಂದ್ರೆ ನಾನು ಮೊದಲಿಂದನ ಹೈಟ್ ಇರೋದ್ರಿಂದ ಎಲ್ಲರೂ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ರು ನೀನು ಪೊಲೀಸ್ ಆಫೀಸರ್ ಆಗಬೇಕು ಆಗಬೇಕು ಅಂತ ನಾನು ಅದನ್ನೇ ಕನ್ಸ್ ಇಟ್ಕೊಂಡಿದ್ದೆ ಆಗಬೇಕು ಅಂತ ಹೇಳಿಬಿಟ್ಟು ಸೋ ನಾನು 9th ಅಲ್ಲಿ ನನಗೆ ಇನ್ಕಂಪ್ಲೀಟ್ ಆಗಿಬಿಡ್ತು ಯಾಕಂತ ಹೇಳಿದ್ರೆ ನನಗೆ ಎಕ್ಸಾಮ್ ಅಟೆಂಡ್ ಮಾಡಲಿಕ್ಕೆ ಆಗಲೇ ಇಲ್ಲ ಆ ಮೊಮೆಂಟ್ಸ್ ಅಲ್ಲಿ ನಾನು ಏನು ಮಾಡಿದೆ ತುಂಬಾ ಅಪ್ಸೆಟ್ ಆಗಿ ಹೋದೆ ಆಮೇಲೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ತುಂಬಾ ದೊಡ್ಡ ಫ್ರೆಂಡ್ ಸರ್ಕಲ್ ನನಗೆ ಅವರೆಲ್ಲ SLC ಗೆ ಹೋಗ್ಬಿಟ್ರು ಬಟ್ ಅಮ್ಮ ಹೇಳಿದ್ರು ಬೇಡ ಮಗ ನೀನು ಮತ್ತೆ ನೆಕ್ಸ್ಟ್ ಇಯರ್ ನೀನು 9th ಗೆ ಹೋಗಬೇಕಾಗುತ್ತಲ್ಲ ಬೇಡ ನಮಗೆ ಪರಿಸ್ಥಿತಿ ಚೆನ್ನಾಗಿಲ್ಲದಿಂದ ಬೇಡ ಅಂತ ಹೇಳಿದ್ರು ಬಟ್ ಆದ್ರೂ ಸಹ ನನ್ನ ಮೈಂಡ್ ಅಲ್ಲಿ ನಾನು ಓದಬೇಕು ಅಂತ ನೆಕ್ಸ್ಟ್ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಇಲ್ಲ ಓದಬೇಕು ಅವಳು ತುಂಬಾ ಚೆನ್ನಾಗಿ ಓದ್ತಾ ಇದ್ದಾಳೆ ಯಾಕೆ ಇನ್ಕಂಪ್ಲೀಟ್ ಮಾಡ್ತೀರಾ ಅಂತ ಹೇಳಿದಾಗ ಪ್ರಿನ್ಸಿಪಲ್ ಹತ್ರ ಹೋದ್ವಿ ನಾವು ಅವ್ರು ಹೇಳಿದ್ರು 9th ಗೆ ನೀನು ಬರಬೇಕಾದ್ರೆ ಫಸ್ಟ್ ಇಂದ ಬರಬೇಕಾಗುತ್ತೆ ಇಲ್ಲ ಅಂದ್ರೆ ನಿನಗೆ ಒಂದು ಚಾನ್ಸ್ ಇದೆ SLC ಲಿ ಡೈರೆಕ್ಟ್ ಆಗಿ ಎಕ್ಸಾಮ್ ಬರಿ ಅಂತ ಹೇಳಿದ್ರು ಬಟ್ ನಾನು ಏನು ಮಾಡಿದೆ SLC ಲಿ ಎಕ್ಸಾಮ್ ಕಟ್ಟಿದೆ ನಾನು ಕಟ್ಟಿದಾಗ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ನನಗೆ ನೋಟ್ಸ್ ಎಲ್ಲ ಸಪ್ಲೈ ಮಾಡ್ತಾ ಇದ್ರು ನಾನು ಮನೆಯಲ್ಲೇ ಕೂತ್ಕೊಂಡು ಓದ್ತಾ ಇದ್ದೆ ಓದುವ ಟೈಮಲ್ಲಿ ತುಂಬಾ ಟೈಮ್ ಇರ್ತಿತ್ತು ಆ ಟೈಮಲ್ಲಿ ನಾನು ಏನು ಮಾಡಬೇಕು ಸುಮ್ಮನೆ ಫ್ರೀ ಇರ್ಲಿಕ್ಕೆ ಆಗೋದಿಲ್ಲ ಏನಾದರೂ ಮಾಡಬೇಕು ಚಿಕ್ಕನಿಂದನು ಅದೇ ಒಂದು ಇದನ್ನ ಬೆಳೆಸ್ಕೊಂಡಿರೋದ್ರಿಂದ ನಾನು ಟೈಲರಿಂಗ್ ಕಲಿತೀನಿ ಯಾಕಂದ್ರೆ ನಮ್ಮೂರಲ್ಲಿ ಯಾರು ಸ್ಟಿಚಿಂಗ್ ಕ್ಲಾಸ್ ಎಲ್ಲ ಮಾಡೋರು ಇರಲಿಲ್ಲ ಯಾರು ಮಾಡೋರೇ ಇರಲಿಲ್ಲ ಆ ಟೈಮಲ್ಲಿ ನಾನು 3.5 ಕಿಲೋಮೀಟರ್ ನಡ್ಕೊಂಡೋಗಿ ಸ್ಟಿಚಿಂಗ್ ಅನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ ಓದ್ತಾನೂ ಇದ್ದೆ ಎಕ್ಸಾಮಿಗೆ ಇದನ್ನು ಮಾಡ್ತಾ ಇದ್ದೆ ಆವಾಗ ನಾನು ಓದ್ತಾ ಓದ್ತಾ ಈ ಸ್ಟಿಚಿಂಗನೂ ಆಯಿತು ಈ ಕಡೆ SLC ಫಸ್ಟ್ ಕ್ಲಾಸಲ್ಲಿ ನಾನು ಪಾಸ್ ಆದೆ ಫಸ್ಟ್ ಅಟೆಂಪ್ಟಲ್ಲೇ ನಾನು ಪಾಸ್ ಮಾಡಿದೆ ಅವಾಗ ಪ್ರಿನ್ಸಿಪಲ್ಗೆ ತುಂಬ ಖುಷಿ ಆಯಿತು ಎಲ್ಲ ಮಕ್ಕಳನ್ನ ಕರೆದ್ಬಿಟ್ಟು ನನ್ನ ನಿಲ್ಲಿಸ್ಬಿಟ್ಟು ಹೇಳಿದರು ಡೈಲಿ ಕಾಲೇಜಿಗೆ ಬರ್ತೀರಾ ನೀವು ಸ್ಕೂಲಿಗೆ ಬರ್ತೀರಾ ನಿಮಗೆ ಇದು ಮಾಡ್ಲಿಕ್ಕೆ ಆಗಲಿಲ್ಲ ನೋಡಿ ಮಾಲತಿಯವರು ಹೇಗೆ ಮಾಡಿದ್ದಾರೆ ಅಂತ ಸೊ ಅದು ನನಗೆ ಇನ್ನೂ ಇದಾಯ್ತಿಲ್ಲ ನನ್ನ ಹತ್ರ ಆಗತ್ತೆ ಅಂತ ಮತ್ತೆ ನೆಕ್ಸ್ಟ್ ಫಸ್ಟ್ ಪಿಯುಸಿಗೆ ಹೋಗಬೇಕಾದ್ರೂ ಪ್ರಾಬ್ಲಮ್ಗಳು ತುಂಬ ಬಂತು ಆಗಲಿಲ್ಲ ಮನೆಯಲ್ಲಿ ಬೇಡ ಕೊಪ್ಪದಲ್ಲೇ ಕಂಟಿನ್ಯೂ ಮಾಡಿದೆ ನಾನು ಬಟ್ ಆಗಲಿಲ್ಲ ಬಟ್ ಸೆಕೆಂಡ್ ಪಿಯುಸಿಗೆ ಪ್ರಿನ್ಸಿಪಲ್ ಹೇಳಿದ್ರು ಡೈರೆಕ್ಟ್ ಆಗಿ ಸೆಕೆಂಡ್ ಪಿಯುಸಿಗೆ ಕಟ್ಟಮ್ಮ ಇಷ್ಟೊಂದು ಇದೆಯಲ್ಲ ಕಟ್ಟು ಅಂತ ಹೇಳಿದ್ರು ನಾನು ಸ್ಟಿಚಿಂಗ್ ಮಾಡ್ಕೊಂಡು ಮತ್ತೆ ಸೆಕೆಂಡ್ ಪಿಯುಸಿಗೆ ಕಟ್ಟಿದೆ ಅದರಲ್ಲೂ ನಾನು ಫಸ್ಟ್ ಕ್ಲಾಸಲ್ಲೇ ಪಾಸ್ ಆದೆ ಆ ಮೂಮೆಂಟ್ಸಲ್ಲಿ ನಾನು ಪೊಲೀಸಿಗೆಲ್ಲ ತುಂಬ ಅಪ್ಲಿಕೇಶನ್ ಎಲ್ಲ ಹಾಕಿದೆ ಸೆಕೆಂಡ್ ಪಿಯು ಆದಾಗಲೇ ಹಾಕಿದೆ ನಂತರ ಅದು ಕೆಲವೊಂದೆಲ್ಲ ನಾನು ಅಟೆಂಡ್ ಮಾಡಿದೆ ಕೆಲವೊಂದರಲ್ಲೆಲ್ಲ ನಾನು ಇದಾಯಿತು ಮತ್ತೆ ಕೆಲವೊಂದರಲ್ಲಿ ಆಗಲಿಲ್ಲ ಅವಾಗಲೂ ಸಹ ಸೆಕೆಂಡ್ ರೌಂಡಲ್ಲಿ ನಾನು ಮತ್ತೆ ಹುಷಾರಿಲ್ಲದಂಗೆ ಆಯಿತು ಆವಾಗ ನನಗೆ ಒಂದು CFSC ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಪೊಲೀಸ್ ಇದು ಬಂದಿತ್ತು ಅದು ಫಿಸಿಕಲ್ ಟೆಸ್ಟಲ್ಲಿ ನಾನು ಫೇಲ್ಯೂರ್ ಆದೆ ಯಾಕಂದರೆ ಫುಲ್ಲು ಐ ಫುಲ್ಲು ರೆಡ್ ಆಗಿ ಹೋದಾಗ ಅವರು ಆಗೋದಿಲ್ಲ ಅಂತ ರಿಜೆಕ್ಟ್ ಮಾಡಿದರು ಅವಾಗಲೂ ತುಂಬ ಅಪ್ಸೆಟ್ ಆದೆ ಆದರೂ ನಾನು ಧೈರ್ಯಕ್ಕೆ ಇಡಲಿಲ್ಲ ಇಲ್ಲ ಮುಂದೆ ಟ್ರೈ ಮಾಡೇ ಮಾಡ್ತೀನಿ ಅಂತ ಆ ಸಂದರ್ಭದಲ್ಲಿ ನನಗೆ ಸಮಾಜದ ಬಗ್ಗೆ ಸ್ವಲ್ಪ ಕಳಕಳಿ ಇತ್ತು ಊರಲ್ಲಿ ಯಾರಿಗೆ ಪ್ರಾಬ್ಲಮ್ಸ್ ಇದ್ದರೆ ಹೋಗೋದು ಪ್ರತಿಯೊಂದೆಲ್ಲ ಮಾಡ್ತಾ ಇದ್ದೆ ನಾನು ಅದರಿಂದ ನನಗೆ STMC ಕಮಿಟಿಲಿ ನನ್ನ ಸದಸ್ಯ ಆಗಿ ಮಾಡೋದು ಮತ್ತೆ ಗ್ರಾಮ ಪಂಚಾಯತಿಲಿ ನನ್ನೊಂದು ಇದೆಲ್ಲ ನೀವು ಡಿಗ್ರಿ ಓದುವಾಗಲೇ ಇಲ್ಲ ಸೆಕೆಂಡ್ PUC ಸ್ಟಾರ್ಟ್ ಆಗಿತ್ತು ನನ್ನ ಈ ಜರ್ನಿಗಳು ಏನುಂಟು ಹೋರಾಟ ಸೊ ಅವಾಗಲೇ ಮಾಡ್ಕೊಬಿಡ್ತೀವಿ ಯಾಕೆಂತ ಹೇಳಿದ್ರೆ ನಾನು ತುಂಬಾ ಎಲ್ಲದರಲ್ಲೂ ಎಲ್ಲ ರಂಗದಲ್ಲಿ ಮುಂದೆ ಬರೋದ್ರಿಂದ ಜನ ನನ್ನನ್ನು ಗುರುತಿದ್ದಿದ್ರು ಸೊ ಇವ್ರು ತುಂಬಾ ಇದ್ದಾರೆ ಜನಗಳ ಎದುರುಗಡೆ ಮಾತಲ್ಲಿ ನಾನು ಯಾವತ್ತೂ ಭಯ ಪಡ್ತಿರ್ಲಿಲ್ಲ ಹಾಗಾಗಿ ಪ್ರತಿಯೊಂದು ಇದರಲ್ಲೂ ನನ್ನನ್ನು ಒಂದು ತಗೊಂಡ್ಬಿಡ್ತಾ ಇದ್ರು
ಸೋ ಹಾಗೆ ಮಾಡ್ತಾ ಒಂದು ಶ್ರೀದೇವಿ ಯುವತಿ ಮಂಡಳಿ ಅಂತ ಒಂದು ಯುವತಿ ಮಂಡಳಿ ಮಾಡಿದ್ರು ಅದಕ್ಕೆ ನನ್ನ ಫ್ರೆಂಡ್ ಸುಜಾತಾ ಅಂತ ತುಂಬಾ ಸಪೋರ್ಟ್ ಮಾಡಿದ್ರು ಸೋ ನಾವಿಬ್ರು ಸೇರಿಬಿಟ್ಟು ಒಂದು ಯುವತಿ ಮಂಡಳಿ ಮಾಡಿದ್ವಿ ಅದು ಯಾವ ಲೆವೆಲ್ ಗೆ ಹೋಗಿತ್ತು ಅಂದ್ರೆ ಸ್ಟೇಟ್ ಲೆವೆಲ್ ತನಕನು ನಾವು ವಿನ್ನರ್ ಆಗಿರ್ತಿದ್ವಿ ಯೋಜನಾ ಮೇಳಗಳಲ್ಲೆಲ್ಲ ನಾವು ವಿನ್ನರ್ ಆಗ್ತೀವಿ ಒಂದು 20 ಪೀಪಲ್ ಗರ್ಲ್ಸ್ ಇದ್ದ್ರು ಎಲ್ಲರನ್ನು ಕೂಡಿಸ್ಕೊಂಡು ನಾವು ಮ್ಯಾನೇಜ್ ಮಾಡ್ಕೊಂಡು ಒಳ್ಳೆ ಹೆಸರು ಮಾಡಿದ್ವಿ ಆ ಟೈಮ್ ಅಲ್ಲಿ ಬಂಗಾರಪ್ಪನ ಅವರು ಶ್ರೀಶಕ್ತಿ ಸಂಘ ಅಂತ ಒಂದು ಸ್ಥಾಪನೆ ಮಾಡಿದ್ರು ಆಗ ಶ್ರೀಶಕ್ತಿ ಸಂಘ ಅಂತ ನಾನು ಮಾಡ್ಬಿಟ್ಟು ತುಂಬಾ ಹೋರಾಟ ಮಾಡಿದ್ನಿ ಆಗೆಲ್ಲ ತುಂಬಾ ಬಡತನ ಎಲ್ಲರಿಗೂ ಬಡತನ ಇಲ್ಲಿ ಸಂಘ ಸಂಸ್ಥೆಗೆ ದುಡ್ಡು ಕಟ್ಟಲಿಕ್ಕೂ ಯಾರತ್ರ ದುಡ್ಡು ಇರ್ತಿಲ್ಲ ಮನೆ ಮನೆಗೆ ಹೋಗಿ ಕಲೆಕ್ಟ್ ಮಾಡ್ಕೊಂತಿದ್ದೆ ನಾನು ಸೋ ಹಾಗೆ 3 ಇಯರ್ಸ್ ಅದರಲ್ಲಿ ಹೋರಾಟ ಮಾಡಿ ಇವತ್ತಿನ ದಿನ ಯಾ ಲೆವೆಲ್ ಗೆ ಬೆಳೆದಿದ್ದೀನಿ ನಿಂತಿದೆ ಅಂದ್ರೆ ಆ ಸಂಘ ಸಂಸ್ಥೆಲಿ ಇರೋರೆಲ್ಲ ಒಂದು ಒಳ್ಳೆ ಈಚ್ ಪೀಪಲ್ ಆಗಿದ್ದಾರೆ ನನ್ನ ಹೆಸರು ಹೇಳ್ತಾರೆ ಮಾಲತಿ ಅವತ್ತಿನ ದಿನ ಎಷ್ಟು ಹೋರಾಟ ಕೊಟ್ಟಿದ್ರಿ ನೀವು ಒಂದು ಸಂಸ್ಥೆ ಮಾಡ್ಲಿಕ್ಕೆ ಇವತ್ತು ತುಂಬಾ ಇದೆ ಹಾಗೆ ಬಾಲ್ಯ ಜೀವನದಲ್ಲಿ ಇದಾಯ್ತು ನಾನು ಕಂಟಿನ್ಯೂ ಮಾಡಿ ಡಿಗ್ರಿ ಕಂಪ್ಲೀಟ್ ಆಯ್ತು ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ನನಗೆ ಡಿಗ್ರಿಗೆ ಡೈರೆಕ್ಟ್ ಆಗಿ ಹೋದೆ 3 ಇಯರ್ಸ್ ಡಿಗ್ರಿಗೆ ನಾನು ನನ್ನ ಫ್ರೆಂಡ್ ಸರ್ಕಲ್ ಒಟ್ಟಿಗೆ ಡೈರೆಕ್ಟ್ ಹೋದೆ ನೆಕ್ಸ್ಟ್ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ 2003 ಅಲ್ಲಿ ನನ್ನ ಡಿಗ್ರಿ ಕಂಪ್ಲೀಟ್ ಆಯ್ತು ನಂತರ ಇನ್ನೇನು ಮಾಡೋದು ಸ್ಟಿಚಿಂಗ್ ಅಂತ ಮಾಡ್ತಾ ಇದ್ದೆ ಬಟ್ ಏನಾದರೂ ಒಂದು ಜಾಬ್ ಅಂತ ಬೇಕಲ್ಲ ಅಂತ ಹೇಳಿದಾಗ ನನ್ನ ಫ್ರೆಂಡ್ಸ್ ಅವರೆಲ್ಲ ಬೆಂಗಳೂರಲ್ಲೆಲ್ಲ ಒಳ್ಳೊಳ್ಳೆ ಜಾಬ್ ಗೆ ಸೇರ್ಕೊಂಡಿದ್ರು ಅವರೆಲ್ಲ ಹೇಳಿದ್ರು ಇಲ್ಲೇ ಬಾ ನೀನು ಇಲ್ಲೇ ವರ್ಕ್ ಮಾಡಬಹುದು ಬೆಂಗಳೂರಲ್ಲಿ ಹೋಗ್ಬಿಟ್ಟು ಒಂದು 5 ಇಯರ್ಸ್ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲವೊಂದು ಒಳ್ಳೊಳ್ಳೆ ಜಾಬ್ ಗಳಲ್ಲಿ ನಾನು ವರ್ಕ್ ಮಾಡಿದ್ನಿ ಸೋ ಆ ಸಂದರ್ಭದಲ್ಲಿ ನನಗೆ ಇದು ಟೈಲರಿಂಗ್ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಿದೆ ನಾನು 1 ಅವರ್ ಟೈಮ್ ಅಲ್ಲಿ ಅದು ಮಾಡ್ತಾ ಇದ್ದೆ ಹಾಗೆ ಬ್ಯೂಟಿಷಿಯನ್ ಕೋರ್ಸ್ ಗಳನ್ನು ಮಾಡಿದೆ ಸೋ ಅದೆಲ್ಲ ಮಾಡಿದ್ರಿಂದ ನನಗೆ ತುಂಬಾ ಒಂದು ಈಗ ಒಂದು ಹೆಲ್ಪ್ಫುಲ್ ಆಯ್ತು ಅನಂತರ ಅಲ್ಲಿ ಕಂಪನಿಗಳು ಇಲ್ಲಿ ನಾವು ಎಲ್ಲಿ ಮದುವೆಯಾಗಿ ಬಂದಿರ್ತೀವಿ ಆ ಪ್ಲೇಸ್ ಸಿಗ್ಲಿಲ್ಲ ಸೋ ನನಗೆ ಬ್ಯೂಟಿಷಿಯನ್ ಒಂದು ಕಂಟಿನ್ಯೂ ಮಾಡ್ಕೊಬರ್ಲಿಕ್ಕೆ ಆಯ್ತು 2000 ಜಾಬ್ ಡಿಸ್ಕೌಂಟ್ ಡಿಸ್ಕಂಟಿನ್ಯೂ ಆಯ್ತು 2008 ಅಲ್ಲಿ ನನ್ನ ಮದುವೆ ಆಯ್ತು ಮದುವೆ ಆದ್ಮೇಲೆ ನಾನು ಕುಂದಾಪುರಕ್ಕೆ ಬಂದೆ ಕುಂದಾಪುರದಲ್ಲಿ ಬಂದಾಗ ನಮ್ಮ ಹಸ್ಬೆಂಡ್ ಉಡುಪಿಯಲ್ಲೇ ಇದ್ದದ್ದು ನಾವು ಉಡುಪಿಗೆ ಬಂದ್ವಿ ಉಡುಪಿಲಿ ಬಂದಾಗ ನನಗೆ ಒಂದು 6 ಇಯರ್ಸ್ ಯಾವುದೇ ಒಂದು ಫೀಲ್ಡ್ ಗೆ ಹೋಗ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಇಲ್ಲೂ ಸಹ ಸಂಪ್ರದಾಯಸ್ಥ ಕುಟುಂಬ ಯಾರತ್ರ ಮಾತಾಡ್ಲಿಕ್ಕಿಲ್ಲ ಸೋ ಒಂದು ಸ್ವಲ್ಪ ಶಿಸ್ತಿನ ಕುಟುಂಬ ಆಗಿದ್ರು ನಮ್ಮ ಮಾವ ಪೊಲೀಸ್ ಆಗಿದ್ರು ಹಾಗಾಗಿ ಅವರು ಶಿಸ್ತಲ್ಲೇ ಇದು ಮಾಡಿದ್ರು ಬಿಎಡ್ ಮಾಡ್ಬೇಕು ನೀನು ಅಂತ ಮಾವನ ಆಸೆ ಇತ್ತು ಬಟ್ ಮಾಡ್ಲಿಲ್ಲ ನಾನು ಅಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ನೆಕ್ಸ್ಟ್ ನಾನು ಉಡುಪಿಲಿ ಬಂದು ಸೆಟಲ್ ಆದ್ವಿ ಉಡುಪಿಲಿ ಬಂದಾಗ ಒಂದು 6 ವರ್ಷ ಮಕ್ಕಳು ಎರಡು ಜನ ಮಕ್ಕಳಿದ್ದಾರೆ ಸುಧನ್ವ ಮತ್ತು ಸುದೀಕ್ಷಾ ಅಂತ ಎರಡು ಜನ ಮಕ್ಕಳು ಸೋ ಆ ಮಕ್ಕಳ ಒಟ್ಟಿಗೆ ಇದ್ದೆ ಮತ್ತೆ ಒಂದು 6 ಇಯರ್ಸ್ ನಂತರ ಕೆಲವೊಂದು ಸಮಸ್ಯೆಗಳು ಆರ್ಥಿಕ ಸಮಸ್ಯೆ ಆಗಿದೆ ಕೆಲವೊಂದು ಸಮಸ್ಯೆಗಳಿಂದ ತುಂಬಾ ಕುಗ್ಗು ಹೋಗಿದ್ದೆ ನಾನು ಏನು ನಾನು ಹಿಂದೆ ಒಂದು ತುಂಬಾ ಆಕ್ಟಿವ್ ಆಗಿದ್ದೆ ಎಲ್ಲಾ ಫೀಲ್ಡ್ ಅಲ್ಲೂ ಎಲ್ಲದನ್ನು ಮರೆತು ತುಂಬಾ ಅಂದ್ರೆ ಯಾವುದು ಇಲ್ಲದ ರೀತಿ ನಾನೊಂದು ಗೃಹಿಣಿಯಾಗಿ ಮನೆಯಲ್ಲಿ ಇದ್ಬಿಟ್ಟಿದ್ದೆ ನನಗೆ ಏನು ಗೊತ್ತಿಲ್ಲ ಆ ಪರಿಸ್ಥಿತಿಯಲ್ಲಿ ನಾನು ಮನೆಯಲ್ಲಿ ಇದ್ದಾಗ ನನ್ನ ತಾಯಿ ಮನೆಯವರು ತುಂಬಾ ಹೆಲ್ಪ್ ಮಾಡಿದ್ರು ಇಲ್ಲ ನೀನು ಹೀಗೆ ಕೂರಬಾರದು ನೀನು ಧೈರ್ಯವಂತೆ ನೀನು ಏನು ಅಂತ ನಮಗೆಲ್ಲ ಗೊತ್ತು ಸೋ ನಿನ್ನಿಂದ ಒಂದು 4 ಜನ ಮಕ್ಕಳಿಗೆ ವಿದ್ಯೆ ಹೇಳಿಕೊಡು ನೀನು ಅಂತದೊಂದು ಇನ್ಸ್ಟಿಟ್ಯೂಟ್ ಮಾಡು ಒಂದು ಶಾಪ್ ಮಾಡು ಈ ತರ ಎಲ್ಲ ನನಗೆ ತಮ್ಮ ಆಗಿರ್ಬೋದು ನನ್ನ ಅಕ್ಕ ಬಾವ ಮಾವಂದಿರು ತುಂಬಾ ಸಪೋರ್ಟ್ ಮಾಡಿದ್ರು ಆ ಟೈಮ್ ಅಲ್ಲಿ ಹೌದು ನನಗೆ ಆಗುತ್ತೆ ನಾನು ಮಾಡೇ ಮಾಡ್ತೇನೆ ನಾನು ಏನೇ ಒಂದು ಸಮಸ್ಯೆ ಬಂದ್ರು ಕುಗ್ಗಿ ಕೂರಬಾರದು ಅಂತ ಧೈರ್ಯ ತಗೊಂಡು ನೆಕ್ಸ್ಟ್ ನಾನೊಂದು ಸಂತೆಕಟ್ಟೆಯಲ್ಲಿ ಒಂದು ಶಾಪ್ ಮಾಡಿದೆ ಉಪಯೋಗ ಬಂತು ಯಾಕಂದ್ರೆ ನಾನು ಅಷ್ಟು ದೊಡ್ಡ ಕಂಪನಿಲಿ ಮಾಡಿದ್ರು ಆ ಕಂಪನಿ ಹುಡ್ಕೊಂಡು ಇಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಚಿಕ್ಕ ಮಕ್ಕಳು ಬೇರೆ ನನ್ನ ಕೈಯಲ್ಲಿದ್ರು ಸೊ ಆ ಮೂಮೆಂಟ್ಸ್ ಅಲ್ಲಿ ನಾನು ಕಲಿತ ವಿದ್ಯೆ ನನ್ನ ಕೈ ಬಿಡ್ಲಿಲ್ಲ ನಾನು ಅವತ್ತು ಇಷ್ಟು ಕಷ್ಟಪಟ್ಟು ಕಲ್ತಿದ್ದೆ ಸೊ ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಡೆ ಆಮೇಲೆ 6 ಇಯರ್ಸ್ ನನ್ನ ಗ್ಯಾಪ್ ಆಗಿರೋದ್ರಿಂದ ತಕ್ಷಣಕ್ಕೆ ಈಗಿನ ಇದಕ್ಕೂ ಹಿಂದೆ ನಾವು ಕಲ್ತಿರೋ ವಿದ್ಯೆಗೂ ತುಂಬಾ ಒಂದು ಸ್ವಲ್ಪ ವ್ಯತ್ಯಾಸಗಳಿತ್ತು ತಕ್ಷಣ ನನಗೆ ನನ್ನ ಟೀಚರ್ ಒಬ್ರಿದ್ರು ಅವ್ರು ಹೇಳಿದ್ರು ರೂಟ್ ಸೆಟ್ ಅಲ್ಲಿ ಒಂದು ಮಂತ್ ಬ್ಯೂಟಿಷಿಯನ್ ಕಂಟಿನ್ಯೂ ಮಾಡಿ ಸೊ ನಿಮಗೆ ಒಳ್ಳೇದಾಗುತ್ತೆ ಅಂತ ನಾನು ರೂಟ್ ಸೆಟ್ ಅಲ್ಲಿ ಉಜಿರೆಯಲ್ಲಿ ಹೋಗ್ಬಿಟ್ಟು ಒಂದು ಮಂತ್ ಅದನ್ನು ಪ್ರಾಕ್ಟೀಸ್ ಮಾಡಿದೆ ಮತ್ತೆ ನಂತರ MGM ಅಲ್ಲಿ ಒಂದು ಶೈನಿಂಗ್ ಸ್ಟಾರ್ ಅಂತ ಇತ್ತು ಸೊ ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡಿದೆ ನಂತರ ದಿನಗಳಲ್ಲಿ ಫ್ಯಾಷನ್ ಡಿಸೈನಿಂಗ್ ಹೇಗಿರೋ ಗೊತ್ತಿತ್ತಲ್ಲ ಸೊ ಅದನ್ನು ಸಹ ಸ್ವಲ್ಪ ಸ್ವಲ್ಪನೇ ನಾನು ಇದು ಮಾಡಿಕೊಂಡು ಶಾಪ್ ಮಾಡಿದೆ ಶಾಪ್ ಮಾಡಿ ಒಂದೊಂದು ಸೆಕ್ಷನ್ ಒಂದೊಂದು ಮಾಡಿದೆ ಪಾರ್ಲರ್ ಒಂದು ಸೆಕ್ಷನ್ ಮಾಡಿದೆ ಟ್ರೈನಿಂಗ್ ಸೆಂಟರ್ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ನಾವು ಕಲಿತೆ ಇದ್ದೇನ 4 ಜನಕ್ಕೆ ಹೇಳಿದ್ರೆ ಏನು ಮುಂದೆ ಅವರು ಬರ್ತಕ್ಕಂಥ ಒಂದು ಸಮಸ್ಯೆ ಆಗಿರ್ಬೋದು ಏನೇ ಒಂದು ಆರ್ಥಿಕ ಪರಿಸ್ಥಿತಿನ ಎದುರಿಸ್ಲಿಕ್ಕೆ ಒಳ್ಳೇದಾಗ್ತದೆ ಪ್ರತಿಯೊಂದು ಮಹಿಳೆಗೂ ಅಂತೇಳಿ ಒಂದು ಟ್ರೈನಿಂಗ್ ಸೆಂಟರ್ ರೆಡಿ ಮಾಡಿದೆ ಹಾಗೆ ನಾನು ಫ್ಯಾಷನ್ ಡಿಸೈನಿಂಗು ಸ್ಟಿಚಿಂಗ್ ಒಂದು ಮಾಡಿದೆ ಮತ್ತು ಎಂಬ್ರಾಯ್ಡ್ರಿ ಈಗಿನ ವಾತಾವರಣಕ್ಕೆ ಏನು ಬೇಕಂದರೆ ಲೇಡೀಸಿಗೆ ಎಂಬ್ರಾಯ್ಡ್ರಿ ಅದೆಲ್ಲ ಬೇಕಲ್ಲ ಅದೆಲ್ಲ ನಾನು ಮಾಡಿಕೊಂಡು ಇದು ಮಾಡ್ಕೊಡೋದು ಈಗ ನಮ್ಮ ಟ್ರೈನಿಂಗ್ ಸೆಂಟ್ರಲ್ಲಿ ತುಂಬ ಒಂದು 200-250 ಸ್ಟೂಡೆಂಟ್ಸ್ಗಳು ಬಂದು ಕಲ್ತು ಹೋಗಿದ್ದಾರೆ ಅವರಿಗೆಲ್ಲರಿಗೂ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ಈಗ ಸುಮಾರು ಜನ ಅವರದೇ ಆದಂಥ ಓನ್ ಶಾಪ್ಗಳು ಮಾಡಿಕೊಂಡು
ಒಂದು ಅವರದೇ ಆದ ಒಂದು ಸ್ವಂತ ಒಂದು ಇದು ಮಾಡ್ಕೊಂಡು ತುಂಬಾ ಖುಷಿಯಾಗಿದ್ದಾರೆ ಅಂತ ಒಂದು ಮೇಡಂ ನಿಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿದಂತ ವಿದ್ಯೆಯನ್ನ ನೀವು ನಿಮ್ಮ ಶಿಷ್ಯಂದ್ರಿಗೆ ದಾನ ಮಾಡಿ ಶಿಷ್ಯಂದ್ರಿಗೆ ಅವರು ಸ್ವಂತ ಕಾಲದಲ್ಲಿ ನಿಲ್ಲೋದಕ್ಕೂ ಕೂಡ ನೀವು ಹೌದು ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ ಈ ಕೊರೋನಾ ಬಂದಾಗ ಎಂತೆಂತ ಇಂಜಿನಿಯರ್ ಡಾಕ್ಟರ್ಸ್ ಗಳೇ ಮನೆಯಲ್ಲಿ ಲಾಕ್ ಆಗಿ ಕೂತ್ಕೊಂಡಿದ್ರು ಸೋ ಅಂತ ಟೈಮ್ ಅಲ್ಲೂ ಸಹ ನನ್ನ ಏನು ನನ್ನಲ್ಲಿ ಒಂದು 6 ರಿಂದ 7 ಪೀಪಲ್ ವರ್ಕ್ ಮಾಡ್ತಾ ಇದ್ದಾರೆ ಈಗ ನಾನು ತುಂಬಾ ಜನ ಕನ್ಸಿಟ್ಟಿದ್ದೆ ತುಂಬಾ ಜನಕ್ಕೆ ಕೆಲಸ ಕೊಡ್ಬೇಕು ನಾನು ಅಂತ ಹೇಳಿ ಬಟ್ ಆಗಲಿಲ್ಲ ಆ ಮಟ್ಟದಲ್ಲಿ ನನಗೆ ಇದು ಮಾಡ್ಲಿಕ್ಕೆ ಆಗಲಿಲ್ಲ ಬಟ್ ಏನು ನಾನು ಒಂದು 6 ರಿಂದ 7 ಪೀಪಲ್ ತನಕ ನನ್ನಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಅವರಿಗೆ ಮನೆಯಲ್ಲೇ ವರ್ಕ್ ಕೊಟ್ಟೆ ಯಾಕೆ ಅಂತ ಹೇಳಿದ್ರೆ ಈ ಕೊರೋನಾ ಬಂದಾಗ ಎಲ್ಲ ಅಂಗಡಿಗಳು ಎಲ್ಲ ಶಾಪ್ ಗಳು ಬಂದಾಗಿತ್ತು ಜೀರೋದಲ್ಲಿ ಬಂದು ಕೂತ್ಕೊಂಡಿದ್ವಿ ನಾವು ಅವಾಗ ನಾನು ಅಯ್ಯೋ ಜೀರೋದಲ್ಲಿ ಇದ್ದೀನಿ ಅಂತ ನಾನು ಟೆನ್ಷನ್ ಮಾಡ್ಲಿಕ್ಕೆ ಹೋಗಲಿಲ್ಲ ಎಲ್ಲ ಮೆಡಿಕಲ್ ಗಳಿಗೆ ಹೋಗಿ ಎಲ್ಲ ಸಂಘ ಸಂಸ್ಥೆಗಳಿಗೆ ಹೋಗಿ ನಿಮಗೆ ಮಾಸ್ಕ್ ಮಾಡಿ ಕೊಡ್ತೇವೆ ಸೋ ಈ ತರ ಎಲ್ಲ ಆರ್ಡರ್ ಗಳು ಹಿಡ್ಕೊ ಬಂದು ಸುಮಾರು ಒಂದು 25,000 ಕ್ಕಿಂತ ಜಾಸ್ತಿ ಮಾಸ್ಕ್ ಗಳು ಮಾಡಿದೀವಿ ನಾವು ಅದನ್ನ ನಾನು ಬೆಳಗ್ಗೆ ಬೇಗ ಎಲ್ಲ ಕಟಿಂಗ್ ಮಾಡಿ ನನ್ನ ಟೈಲರ್ ಗಳ ಮನೆಗೆ 11 ಓ ಕ್ಲಾಕ್ ಒಳಗೆ ನಾನು ಎಲ್ಲ ಕೊಟ್ಟು ಬರ್ತಿದ್ದೆ ಮನೆಸ ಹೋಗಿ ನಾನು ಅವರತ್ರ ಇಸ್ಕೊಂಡು ಬರ್ತಿದ್ದೆ ಸೋ ಆ ತರ ಅವರಿಗೆ ಒಂದು ಇನ್ಕಮ್ ಮಾಡ್ಕೊಡುವಂತ ವ್ಯವಸ್ಥೆ ಮತ್ತೆ ನನ್ನಲ್ಲಿ ಯಾರು ಕಲ್ತೋಗಿ ಮೇಡಮ್ ನಮಗೆ ದುಡಿಮೆ ಇಲ್ಲ ಏನು ಮಾಡು ಅಂತ ಹೇಳಿದೆ ಅವರಿಗೂ ಸಹ ಒಂದು ಇದು ಹೇಳಿದೆ ಸೊ ಈ ಥರ ಎಲ್ಲ ಮಾಡಿಕೊಡಿ ನಾನು ತಗೊಂತೇನೆ ನಾನು ಕೊಡ್ತೇನೆ ಸೊ ಕೆಲವೊಂದು ಮಾಸ್ಕ್ಗಳನ್ನೆಲ್ಲ ನಾವು ಕಾಲೋನಿಗಳಿಗೆಲ್ಲ ಫ್ರೀ ಎಲ್ಲ ಕೊಟ್ಟಿದ್ದು ಉಂಟು ಮತ್ತೆ ನಮ್ಮ ಶಾಪ್ ಎದುರುಗಡೆ ಯಾರೇ ಬಂದ್ರೂ ಸೊ ಅವರಿಗೆಲ್ಲ ಫ್ರೀಯಾಗಿ ಹಂಚುವಂಥದ್ದು ಅಕ್ಕಪಕ್ಕದಲ್ಲಿ ಯಾರಾದರೂ ಮಾಸ್ಕ್ ಆಗಿದೆ ಅಂದವರಿಗೆ ಕೊಡೋದು ಇಂಥದ್ದೆಲ್ಲ ಕೆಲಸ ಮಾಡಿಬಿಟ್ಟು ಲಾಕ್ಡೌನ್ ಟೈಮಲ್ಲೂ ಸಹ ನಾವು ಸುಮ್ಮನೆ ಕೂರಿಲ್ಲ ಯಾಕಂತ ಹೇಳಿದ್ರೆ ಎಲ್ಲ ಸೈಲೆಂಟಾಗಿ ಕೂತಿದ್ರು ಎಷ್ಟು ಎಜುಕೇಟೆಡ್ ಆದರು ಸೈಲೆಂಟಾಗಿ ಕೂತ್ಕೊಂಡಿದ್ರು ಏನು ವರ್ಕ್ ಇಲ್ಲ ಆದರೆ ನಾವು ಕೂಡ ಈ ಉದ್ಯೋಗ ಮಾಡೋದ್ರಿಂದ ಪ್ರತಿಯೊಬ್ಬರಿಗೆ ಕೆಲಸನೂ ಸಿಕ್ತು ಖುಷಿ ಖುಷಿಯಾಗಿ ನಮ್ಮ ಕೈಯಲ್ಲಿ ಸ್ವಲ್ಪ ದುಡ್ಡು ಅನ್ನೋದು ಇತ್ತು ನಾವು ಫುಲ್ಲು ಜೀರೋದಲ್ಲಿ ಇದ್ವಿ ಅಂತ ಹೇಳಲಿಕ್ಕೆ ಆಗಲ್ಲ ಮನೆಯೊಳಗೆ ಕೂತ್ಕೊಂಡ್ರು ಪ್ರತಿಯೊಬ್ಬರ ಮನೆಯಲ್ಲೂ ಮಿಷನ್ ಇರುತ್ತೆ ಈಗ ವರ್ಕ್ ಮಾಡಿಕೊಂಡು ಒಂದು ಇದು ಮಾಡ್ಕೊಂಡು ಹೋದ್ವಿ ಸೊ ನನಗಂತೂ ತುಂಬ ಖುಷಿ ಇದೆ ಯಾಕೆಂತ ಹೇಳಿದ್ರೆ ನಾನು ಇಷ್ಟೊಂದು ಹೋರಾಟ ಕೊಟ್ಟಿದ್ದಕ್ಕೆ ಇಷ್ಟೊಂದು ಕಷ್ಟಪಟ್ಟಿದ್ದಕ್ಕೆ ಸೊ ನನ್ನ 4 ಜನಕ್ಕೆ ಒಂದು ಹೆಲ್ಪ್ ಆಗುತ್ತೆ ನಮ್ಮ ಒಂದು ಫೀಲ್ಡ್ ಅಂತ ಅದಕ್ಕೆ ನಾನು ಹೇಳೋದು ಯಾರೇ ಒಂದು ಮಹಿಳೆಯರಾದ್ರೂ ಎಷ್ಟೇ ಓದಿರಲಿ ಏನೇ ಮಾಡಲಿ ಆದರೂ ಪಾರ್ಟ್ ಟೈಮಲ್ಲಿ ಇದನ್ನು ತೊಗೊಂಡ್ರೆ 100% ಅವ್ರದ್ದೊಂದು ಆರ್ಥಿಕ ಪರಿಸ್ಥಿತಿಗೆ ಸ್ವಲ್ಪ ಮಟ್ಟಿಗಾದರೂ ಈಗ ಎಜುಕೇಷನ್ನು ಸ್ಟೂಡೆಂಟ್ಸ್ಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕೈಯಲ್ಲಿ ಅಮೌಂಟ್ ಇರಲ್ಲ ತಂದೆ ತಾಯಿಗಳು ಕೇಳೋಕ್ಕಾಗಲ್ಲ ಅಂಥ ಟೈಮಲ್ಲಿ ಇಂಥದ್ದೆಲ್ಲ ಒಂದು ಮಾಡಿಕೊಂಡ್ರೆ ಅವ್ರ ಪಾಕೆಟ್ ಮನಿಗಾದರೂ ದುಡ್ಡು ಆಗುತ್ತೆ ಅವರು ಖುಷಿ ಖುಷಿಯಲ್ಲಿ ಇದನ್ನು ಎಂಜಾಯ್ ಮಾಡ್ಬೋದು ಈಗ ನೀವು ಸಂತೆಕಟ್ಟೆಯಲ್ಲಿ ಮಾಡಿರುವಂಥ ಈ ಇನ್ಸ್ಟಿಟ್ಯೂಟಿದ ಹೆಸರೇ ಶೈನಿ ಶೃಂಗಾರ ಅಂತ ಹೇಳ್ಬಿಟ್ಟು ಶೈನಿ ಶೃಂಗಾರ ಅಂತ ಮಾಡಿದೀನಿ ಇದರಲ್ಲಿ ಈಗ ನೀವು ಸ್ಟೂಡೆಂಟ್ಸಿಗೆ ಮತ್ತೆ ಗೃಹಿಣಿಯರಿಗೆ ಬೇರೆ ಬೇರೆ ತರ ಕೋರ್ಸ್ ಇಟ್ಟಿದ್ದೀರಾ ಹೌದು ಸ್ಟೂಡೆಂಟ್ಸಿಗೆ ನಾನು 3 ಕೋರ್ಸ್ ಇಟ್ಟಿದ್ದೀನಿ ಯಾಕೆಂತ ಹೇಳಿದ್ರೆ ಸ್ಟೂಡೆಂಟ್ಸ್ 6 ಕಂಟಿನ್ಯೂ ಆಗಿ ಬರಲಿಕ್ಕೆ ಆಗಲ್ಲ ಅವ್ರಿಗೆ ಕಾಲೇಜು ಕ್ಲಾಸಸ್ ಇರ್ತದೆ ಸೊ ಅವರಿಗೆ ಜಾಸ್ತಿ ಟೈಮಿಂಗ್ಸ್ ಕೊಟ್ಬಿಟ್ಟು ಅವರಿಗೆ ಬೇರೆ ಒಂದು ಕ್ಲಾಸಸ್ ನಾನು ತಗೊಂತೇನೆ ಅಂದ್ರೆ ಬೇಗ ಅವ್ರು ಪಿಕಪ್ ಆಗಿ ಹೋಗ್ಬೇಕು ಯಾಕೆಂತ ಹೇಳಿದ್ರೆ ಅರ್ಧಂಬರ್ಧಂಬ ಕಲ್ತು ಬಿಡ್ಲಿಕ್ಕೆ ಆಗುದಿಲ್ಲ ಇದು ಅದಕ್ಕೋಸ್ಕರ ಅವರಿಗೆ ನಾನು ಏನ್ ಮಾಡ್ತೇನೆ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ ಮಾಡ್ತೀನಿ ಗೃಹಿಣಿಯರ್ ಅಂದ್ರೆ ಅವ್ರು ಫ್ರೀ ಟೈಮಿಂಗ್ ಅಲ್ಲಿ ಬರ್ತಾರೆ ಅವರಿಗೆ 1 ಕೊಡ್ತೀನಿ 6 ಕೊಡ್ತೇನೆ ನಾನು ಸೊ ಪ್ರತಿಯೊಬ್ಬರಿಗೂ ನಾವು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೇವೆ ಯಾಕೆಂತ ಹೇಳಿದ್ರೆ ಅವ್ರಿಗೆ ಎಷ್ಟೆಲ್ಲಾದ್ರೂ ಲೋನ್ ಹೋಗ್ಬೇಕಾದ್ರೆ ಇಲ್ಲ ಹೌಸ್ ಏನಾದ್ರೂ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆಲ್ಲ ಲೋನ್ ಬೇಕಾದ್ರೆ ಇಂಥ ಒಂದು ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸುಮ್ಮನೆ ಲೋನ್ ಕೊಡಲ್ಲ ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಬೇರೆ ಕಡೆ ಕಲ್ತವ್ರು ಬರ್ತಾರೆ ಮೇಡಮ್ ಹೇಗೆ ಪ್ರಾಬ್ಲಮ್ ಇದೆ ನಮ್ಗೆ ಸರ್ಟಿಫಿಕೇಟ್ ಕೊಡ್ಲಿಲ್ಲ ಅಂತ ಅವರಿಗೂ ಸಹ ಅವ್ರು ಹೇಗೆ ಕಲ್ತಿದ್ದಾರೆ ಏನು ಅಂತ ಸ್ವಲ್ಪ ನಾನು ಒಂದು ವೀಕ್ ಅವರನ್ನು ನನ್ನಲ್ಲೇ ಕೂರಿಸ್ಕೊಂಡು ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ಅವ್ರು ಹೇಗೆ ವರ್ಕ್ ಮಾಡ್ತಾರೆ ಅಂದ್ರೆ ಬೇರೆ ಕಡೆ ಕಲ್ತಿರ್ತಾರೆ ನಮ್ಮಲ್ಲಿ ಕಲ್ತಿರಲ್ಲ ಬಟ್ ಅವರಿಗೆ ಸರ್ಟಿಫಿಕೇಟ್ ಅಲ್ಲಿ ಸಿಗ್ತಾ ಇರಲ್ಲ ಬಟ್ ಅವರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ ಏನೋ ಶಾಪ್ ಮಾಡ್ಲಿಕ್ಕೆ ಏನಕ್ಕೋ ಸೊ ಆ ಟೈಮಲ್ಲಿ ಅಂಥವ್ರಿಗೂ ಸಹ ನಾನು ತುಂಬಾ ಜನಕ್ಕೆ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದೀನಿ ಅಂದ್ರೆ ಅವರ ವರ್ಕ್ ಎಲ್ಲ ಕರೆಕ್ಟ್ ಆಗಿದ್ದಾಗ ಅವರಿಗೆ ನಾವು ಸ್ವಲ್ಪ ಹೇಳಿಕೊಟ್ಟು ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದೀವಿ ಸೊ ಅದೆಲ್ಲ ನನಗೆ ತುಂಬಾ ಇದಿದೆ ಹೆಮ್ಮೆ ಇದೆ ಸೊ ಇದು ಮಾಡಿದ ಮತ್ತೆ ನನ್ನ ಸ್ಟೂಡೆಂಟ್ಸಿಗೆ ನೀವು ಹೇಗೆ ಫುಲ್ ಫೀಸ್ ತಗೊಳ್ತೀರಾ ಡಿಸ್ಕೌಂಟ್ ಏನಾದರೂ ಇಲ್ಲ ಡಿಸ್ಕೌಂಟ್ ಅಲ್ಲಿ ಕೊಡ್ತೇನೆ ನಾನು ಸ್ಟೂಡೆಂಟ್ಸಿಗೆ ಈಗ ನಾನು ಪಾರ್ಲರ್ ಕೆಲಸ ಅಂತ ಹೇಳಿದ್ರೆ ಇನ್ನು 15,000-20,000 ಎಲ್ಲ ಇದು ಮಾಡ್ಬೇಕಾಗುತ್ತೆ ಕೆಲವೊಂದು ಸ್ಟೂಡೆಂಟ್ಸ್ ನಾವು ಬ್ಯೂಟಿಷಿಯನ್ ಕಲಿಬೇಕಂತ ಬರ್ತಾರೆ ಬಟ್ ಅವರಿಗೆ 8,000-10,000 ಒಳಗೆ ನಾನು ಫುಲ್ಲು ಅವರಿಗೆ ಏನು ಇದುಂಟು ಹೇಳಿಕೊಡ್ತೇನೆ ಮತ್ತೆ ನಾವೆಲ್ಲ ಕಲಿಬೇಕಾದ್ರೆ ತುಂಬಾ ಇದಿತ್ತು ಕರೆಕ್ಟಾಗಿ ಹೇಳಿಕೊಡ್ತಾ ಇರಲಿಲ್ಲ ಹುಚ್ಚು ಮರೆ ಮಾಡ್ತಿದ್ವಿ ಒಂದು ಕಲಿತಿದ್ರೆ 6 ನಾವು ಒಂದು ಇದ್ರಲ್ಲಿದ್ರೆ ಐಬ್ರೋಸ್ ಮಾಡ್ತಿದ್ರೆ ಅದರಲ್ಲೇ ಇರಬೇಕಾಗ್ತಿತ್ತು ಬೇರೆ ಎಲ್ಲ ಹೇಳಿಕೊಡ್ತಿರಲಿಲ್ಲ ಬಟ್ ನನ್ನ ಸ್ಟೂಡೆಂಟಿಗೆ ನಾನು ಹಾಗೆ ಮಾಡ್ತಿರಲಿಲ್ಲ ನಮ್ಗೆ ಹೀಗಾಗಿದೆ ನಿಮ್ಗೆ ಹೀಗಾಗಬಾರ್ದು ನೀವು ಬೇಗ ಕಲಿಬೇಕಂತ ಹೇಳಿದ್ರೆ ನಾನು ನೀವು ಏನು ಕೇಳಿ ನಾನು ಅದನ್ನು ಹೇಳ್ಕೊಡ್ತೀನಿ ಅಂತ ಸ್ಟೂಡೆಂಟ್ಸಿಗೆ ಬೇಗ ಹೇಳಿಕೊಡ್ತಿದ್ದೆ ಮತ್ತೆ ಡಿಸ್ಕೌಂಟಲ್ಲೂ ಸಹ ಮಾಡ್ತಾ ಇದ್ದೆ ಗೃಹಿಣಿಯರಿಗೂ ಅಷ್ಟೇ ಬಡತನ ಇದೆ ಸ್ವಲ್ಪ ಕಷ್ಟ ಇದೆ ಮೇಡಮ್ ಅಂತ ಸಾಮಾನ್ಯಕ್ಕೆಲ್ಲ ಬರೋರು ಇಂಥ ಒಂದು ಟೈಲರಿಂಗು ಬ್ಯೂಟಿಷಿಯನ್ಗೆಲ್ಲ ಬರೋರು ಸ್ವಲ್ಪ ಪ್ರಾಬ್ಲಮ್ ಇರೋರು ಸ್ವಲ್ಪ ಆರ್ಥಿಕವಾಗಿ ಹಿಂದುಳಿದವರೇ ಬಂದಿರ್ತಾರೆ ಹೈಫೈ ಲೆವೆಲ್ ಅಲ್ಲಿ ಇದ್ದವರು ಯಾರೋ ಅದನ್ನ ಕಲಿಕ್ಕೆ ಇಷ್ಟಪಡಲ್ಲ ಬಟ್ ಅಂಥವ್ರಿಗೆ ನಾವು ಡಿಸ್ಕೌಂಟ್ ಕೊಡ್ಬೇಕಾಗತ್ತೆ ಸೊ ಒಂದು ಎಸ್ಕ್ಯೂಸ್ ಕೊಟ್ಟು ನಾನು ಮಾಡ್ತೇನೆ ಸೊ ದುಡ್ಡೊಂದೇ ಇಂಪಾರ್ಟೆಂಟ್ ಅಲ್ಲ
ಸ್ವಲ್ಪ ಅಂದ್ರೆ ನಿಮ್ಮ ಒಂದು ಬಾಲ್ಯದಲ್ಲಿ ಇದ್ದಂತ ಕನಸು ಸಮಾಜ ಸೇವೆ ಮಾಡಬೇಕು ನಾಲ್ಕು ಜನಕ್ಕೆ ಹೆಲ್ಪ್ ಆಗಬೇಕು ಅನ್ನೋದು ಈಗ ಈ ರೀತಿಯಲ್ಲಿ ಈ ರೀತಿಯಲ್ಲಿ ಈಡೇರಿರ್ತಿದೆ ಸೋ ಬೇರೆ ತರ ಅಲ್ಲ ನನಗೆ ಎಲೆಕ್ಷನ್ ಗೆ ನಿಲ್ಲಬೇಕು ಇಂತದೆಲ್ಲ ಒತ್ತಡಗಳು ಇತ್ತು ಕೆ ನಾನು ಬ್ಯಾಚುಲರ್ ಲೈಫಲ್ಲಿ ಇದ್ದಾಗ ಬಟ್ ಸಾಂಪ್ರದಾಯಿಕ ಕುಟುಂಬ ಆಗಿರೋದ್ರಿಂದ ಆ ಮೀಟಿಂಗ್ ಅದು ಇದು ಯಾವ ಹೊತ್ತಲ್ಲಿ ಹೋಗಿ ಬರಬೇಕಂತ ನನ್ನನ್ನು ಬಿಡ್ತಾ ಇರಲಿಲ್ಲ ಬಟ್ ಅದು ಆ ರೀತಿಯಲ್ಲಿ ನನಗೆ ಮಾಡಲಿಕ್ಕೆ ಆಗಲಿಲ್ಲ ಆದರೂ ಈ ಥರದಲ್ಲಿ ಮಾಡ್ತಾ ಇದ್ದೇನೆ ನಾನು ಸೊ ನನಗೆ ತುಂಬ ಹೆಮ್ಮೆ ಇದೆ ಖುಷಿ ಇದೆ ಈ ಫೀಲ್ಡಲ್ಲಿ ಸೊ ಇದನ್ನು ಇನ್ನೂ ಉತ್ತಮ ಮಟ್ಟದಲ್ಲಿ ಮಾಡ್ಕೊಳ್ಬೇಕು ಯಾಕಂದರೆ ಈ ಕೊರೋನಾ ಯಾವ ಲೆವೆಲಿಗೆ ಹೋಗಿ ನಿಲ್ತದೆ ಅಂತ ಹೇಳಲಿಕ್ಕಾಗಲ್ಲ ಸೊ ಆನ್ಲೈನಲ್ಲಿ ಕೆಲವೊಂದು ಜನಗೆಲ್ಲ ನಾನು ಟೀಚಿಂಗು ವಾಟ್ಸಪ್ ಮೂಲಕ ಎಲ್ಲ ಮೇಡಮ್ ಹಾಗೆ ಗೊತ್ತಿಲ್ಲ ಹೀಗೆ ಗೊತ್ತಿಲ್ಲ ಅಂತ ವಾಟ್ಸಪ್ ವಿಡಿಯೋ ಮೂಲಕ ಎಲ್ಲ ನಾನು ಕಳಿಸುವಂಥ ವ್ಯವಸ್ಥೆ ಎಲ್ಲ ಕೆಲವೊಂದು ಒಬ್ಬೊಬ್ಬರಿ ಮಾಡ್ತಾ ಇದ್ದೇನೆ ಸೊ ಅದನ್ನೇ ಇನ್ನು ಕಂಟಿನ್ಯೂ ಮಾಡಿ ಯಾಕಂದರೆ ಈಗ ಇನ್ಸ್ಟಿಟ್ಯೂಟ್ಗಳಿಗೆ ಯಾರು ಬರಲ್ಲ ಈಗ ಏನು ಬಂದರೆ ಬೆರಳಣಿಕೆ ಎಷ್ಟು ಜನ ಬರ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಕೊರೋನಾ ಇದೆ ಅಲ್ಲಿ ಗುಂಪುಗಾರಿಕೆ ಇರ್ತದೆ ಸೊ ಕೊರೋನಾ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ ಅಂತ ಪೇರೆಂಟ್ಸ್ ಕಳಿಸ್ಲಿಕ್ಕೆ ಇಷ್ಟಪಡಲ್ಲ ಸೊ ಹಾಗೋಸ್ಕರ ಮಹಿಳೆಯರು ಬರ್ಲಿಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ನಮ್ಗೆಲ್ಲರೂ ಬಂದ್ಬಿಟ್ರೆ ನಮ್ಮ ಮಕ್ಕಳಿಗೆ ಮನೆ ಮಂದಿಗೆಲ್ಲ ಬರುತ್ತೆ ಅಂತ ಬರಲ್ಲ ಅದಕ್ಕೋಸ್ಕರ ನಾನು ಆದಷ್ಟು ವಾಟ್ಸಪ್ ಮೂಲಕ ಎಲ್ಲ ಅವರಿಗೆ ಹೇಳುವಂತ ಪ್ರಯತ್ನ ಮಾಡ್ತಿದ್ದೆ ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ಕೊಬೇಕು ಅಂತಲೂ ಆಸೆ ಇದೆ ಸೊ ಅವ್ರವ್ರಿಗೆ ಅವ್ರವ್ರ ಪ್ಲೇಸಲ್ಲೇ ಕುತ್ಕೊಂಡು ಒಂದು ಕಲಿಯುವಂತ ವ್ಯವಸ್ಥೆ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿದೆ ಈಗ ನೀವು ಈ ಇನ್ಸ್ಟಿಟ್ಯೂಟ್ ಮಾಡಿ ಇಷ್ಟು ಜನಕ್ಕೆ ನೀವು ಕಲಿಸ್ತಾ ಇದ್ದೀರಲ್ಲ ಈಗ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಈಗ ನಾನು ತುಂಬ ಚೆನ್ನಾಗೇ ಇದ್ದೀನಿ ಸೊ ಮಕ್ಕಳಿಗೆ ಮಕ್ಕಳನ್ನ ನೋಡಿಕೊಂಡು ಚೆನ್ನಾಗಿ ಅವ್ರಿಗೆ ಏನು ಬೇಕೋ ಎಲ್ಲ ಇದು ಮಾಡಿಕೊಂಡು ಒಳ್ಳೆ ರೀತಿಯಲ್ಲೇ ಇದ್ದೀನಿ ಹಾಗಿದ್ರೆ ಈಗ ನಿಮ್ಮ ಹತ್ರ ಕಲಿಯೋರಿಗೆ ನೀವೇ ಒಂದು ಎಕ್ಸಾಂಪಲ್ ಖಂಡಿತ ಖಂಡಿತ ನನ್ನ ನೋಡೇ ಹೇಳ್ತಾರೆ ನೀವು ಹೇಗಿದ್ರಿ ಹೇಗಾದ್ರಿ ಅಂತ ಹೇಳ್ತಾರೆ ಅಷ್ಟು ಅಂದರೆ ನನಗೆ ಸಪೋರ್ಟ್ ಅಷ್ಟಿದೆ ನನಗೆ ತಮ್ಮನದಾಗಿರ್ಬೋದು ಅಕ್ಕ ಭಾವನವರದಾಗಿರ್ಬೋದು ತಾಯಿದಾಗಿರ್ಬೋದು ಮಾವಂದಿರದಾಗಿರ್ಬೋದು ತುಂಬ ತುಂಬ ಸಪೋರ್ಟ್ ಇದೆ ನನಗೆ ಸೊ ಆ ಸಪೋರ್ಟಿಂದ ನಾನು ಆದರೆ ನಾವು ಕಲಿತ ವಿದ್ಯೆ ಮಾತ್ರ ಜೀವನದಲ್ಲಿ ಎಲ್ಲರೂ ಒಂದು ಕಡೆ ನಮ್ಗೆ ಉಪಯೋಗಕ್ಕೆ ಬಂದೇ ಬರುತ್ತೆ ಖಂಡಿತ ಬರುತ್ತೆ ಮೇಡಮ್ ಅದಕ್ಕೆ ನಾನು ಕೂಡ ಕನಿಷ್ಠ ಶ್ರೇಷ್ಠ ಅನ್ನೋ ಪ್ರಶ್ನೆನೇ ಇಲ್ಲ ಹೌದು ಅದೇ ಎಲ್ಲ ರಂಗದಲ್ಲೂ ನಾನಿದ್ದೇನೆ ಈಗ ಸದ್ಯಕ್ಕೆ ಹೇಳೋಕೋದ್ರೆ ನಾನು ಜೂನಿಯರ್ ಸಂಗೀತನ ಸಹ ಮಾಡಿದ್ದೆ ಸೊ ಎಲ್ಲ ಕಲಿಬೇಕು ಎಲ್ಲ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು ಬಟ್ ನಾನು ಪೊಲೀಸ್ ಆಗ್ಬೇಕು ಅನ್ನೋದೊಂದು ಆಸೆ ಮಾತ್ರ ನಂದು ಈಡೇರಲೇ ಇಲ್ಲ ಬಟ್ ಈಗಿನ ಪರಿಸ್ಥಿತಿ ಆಗಿದ್ರೆ ನಾನು 100% ಟ್ರೈ ಮಾಡ್ತಿದ್ದೆ ಆದ್ರೆ ಈಗ ಏನು ಲಿಮಿಟ್ ಮುಂದೋಗ್ಬಿಟ್ಟಿದೆ ಸಿಗಲ್ಲ ಬಟ್ ಅದೊಂದು ಮಾತ್ರ ನನ್ನ ಹತ್ರ ಆಗಲಿಲ್ಲ ಮತ್ತೆ ಎಲ್ಲ ರಂಗದಲ್ಲಿ ನಾನು ಏನೇನು ಕನಸು ಇಟ್ಟಿದೆ ಅದು ಆಗ್ತಾ ಇದೆ ಅದು ಜನಗಳ ಸಪೋರ್ಟಿಂದ ಸೊ ನನ್ನ ಸುತ್ತಮುತ್ತ ಪರಿಸರದ ಜನಗಳನ್ನು ನಾನು ಇದು ಮಾಡಬೇಕಾಗತ್ತೆ ಸೊ ಯಾಕೆಂತೇಳಿದ್ರೆ ನಾವು ಕೊಡೋ ಸರ್ವಿಸ್ಸು ಅವ್ರು ನಮ್ಗೆ ಕೊಡೋ ಕೋಆಪ್ರೇಟಿವ್ ಚೆನ್ನಾಗಿದೆ ಸೊ ಅದರಿಂದ ನಾನೊಂದು ಈ ಲೆವೆಲಿಗೆ ಬರಲಿಕ್ಕೆ ಕಾರಣ ಅಂತ ಹೇಳ್ತೀನಿ ಯಾಕಂದರೆ ನನ್ನ ಜನಗಳನ್ನ ನಾನು ಬಿಟ್ಕೊಳ್ಳಿಕ್ಕೆ ಇಷ್ಟಪಡಲ್ಲ ಸೊ ಜನಗಳ ಸಹಕಾರದಿಂದ ನಾವು ಈ ಲೆವೆಲಿಗೆ ಬರಲಿಕ್ಕೆ ಸಾಧ್ಯ ಸೊ ಹಾಗಾಗಿ ನನಗೆ ತುಂಬ ಖುಷಿಯಾಗತ್ತೆ ಮೇಡಮ್ ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಾನೊಂದು ಸಾಧನೆ ಮುಂದೆ ಮಾಡಲಿಕ್ಕೆ ಆ ದೇವರೊಂದು ನನಗೆ ಶಕ್ತಿ ಕೊಡಲಿ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀನಿ ನಾನು ಹೆಚ್ಚಿನ ರೀತಿಯಲ್ಲಿ ಜನ ಇದನ್ನೊಂದು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅಂದರೆ ಪಾರ್ಟ್ ಟೈಮ್ ಆಗಿ ತಗೊಳ್ಳಿ ಫುಲ್ ಟೈಮ್ ಈಗ ಎಜುಕೇಷನ್ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಎಜುಕೇಷನ್ ಇಲ್ಲ ಅಂದರೆ ಏನು ಮಾಡಲಿಕ್ಕಾಗಲ್ಲ ಆ ಎಜುಕೇಷನ್ ಒಟ್ಟಿಗೆ ಇದನ್ನೂ ಒಂದು ಅವ್ರ ಲೈಫಲ್ಲಿ ತಗೊಂಡ್ರೆ 100% ಯಾವುದೇ ಕಾರಣದಲ್ಲೂ ನಾವು ತಲೆ ತಗ್ಬೇಕಾಗಿಲ್ಲ ಹೆಣ್ಮಕ್ಳು ಯಾವುದೇ ವಿಷಯದಲ್ಲೂ ನಾವು ಯಾರಿಗೂ ತಲೆ ತಗ್ಬೇಕಾಗುವಂತ ಪರಿಸ್ಥಿತಿ ಬರಲ್ಲ ಅಂತ ಆರ್ಥಿಕವಾಗಿ ಬೇರೆಯವರನ್ನ ಅವಲಂಬಿಸೋದು ನಾವು ಇದಾಗತ್ತೆ ಕಡಿಮೆ ಆಗುತ್ತೆ ಸೊ ಹಾಗೆ ಅದೊಂದು ಮಾತ್ರ ನಾನು ಎಲ್ಲರಿಗೂ ಹೇಳ್ತೀನಿ ಮಹಿಳೆಯರಿಗೆ ಸ್ಟೂಡೆಂಟ್ಸಿಗಾಗಿ ಇದು ಸ್ಟೂಡೆಂಟ್ಸ್ ಲೈಫಲ್ಲಿ ತುಂಬ ಒಂದು ಟೈಮಿಂಗ್ಸ್ ಇರುತ್ತೆ ಮಕ್ಕಳಿಗೆ ಅಂಥ ಮಕ್ಕಳೆಲ್ಲ ಇದನ್ನು ಯೂಸ್ ಮಾಡಿಕೊಂಡ್ರೆ ನಾನು ಆದಷ್ಟು ಸ್ಕೂಲ್ ಮಕ್ಕಳು ಬಂದಾಗಲೆಲ್ಲ ಹೇಳ್ತೀನಿ ಯೂಸ್ ಮಾಡ್ಕೊಳ್ಳಿ ಇಂಥ ಒಂದು ಅವಕಾಶ ಯೂಸ್ ಮಾಡ್ಕೊಳ್ಳಿ ನಮಗೆ ಯಾರೂ ಹೇಳೋರಿರಲಿಲ್ಲ ಯಾಕೆಂತೇಳಿದ್ರೆ ನಮ್ಮ ಅಪ್ಪ ಅಮ್ಮ ಅಂತ ಎಜುಕೇಟೆಡ್ ಆಗಿರಲಿಲ್ಲ ಬಟ್ ಅವರು ಮಕ್ಕಳನ್ನು ಹೆಚ್ಚು ಓದಿಸುವಂಥ ಒಂದು ಇದಿರಲಿಲ್ಲ ಯಾಕಂದರೆ ಅವರ ಆರ್ಥಿಕ ಸಮಸ್ಯೆ ಅಷ್ಟೊಂದು ಇದಾಗಿತ್ತು ಬಟ್ ಈಗ ನಾವು ಎಜುಕೇಟೆಡ್ ಆಗಿದ್ದೀವಿ ನಮ್ಮ ಮಕ್ಕಳಿಗೆ ಈಗ ಎಲ್ಲ ಪೇರೆಂಟ್ಸ್ ಎಜುಕೇಟೆಡ್ ಆಗಿದ್ದಾರೆ ಅವ್ರ ಮಕ್ಕಳಿಗೆ ಹೇಳಬೇಕು ಮುಂದಿನ ಪರಿಸ್ಥಿತಿ ಹೇಗಿರುತ್ತೆ ಹೇಳೋಕ್ಕಾಗಲ್ಲ ಇಂಥ ಕೊರೋನಾ ಅಂತ 10 ಕೊರೋನಾಗಳು ಬರಬಹುದು ಮುಂದೆ ಅದನ್ನೆಲ್ಲ ಫೇಸ್ ಮಾಡಬೇಕಾದ್ರೆ ನಾವು ಈಗಲಿಂದನೇ ಏನು ಸ್ಟೂಡೆಂಟ್ ಜೀವನದಿಂದಲೇ ನಾವು ಬಲಿಷ್ಠ ಆಗಿ ಹೋಗಬೇಕಾಗತ್ತೆ ನನ್ನ ಮಗಳಿಗಾದರೂ ನಾನು ಅದೇ ಹೇಳೋದು ನನ್ನ ಮಕ್ಕಳಿಗಾದ್ರೆ ಈಗ ನನ್ನ ಮಕ್ಕಳು ನನಗಿಂತ ಚೆನ್ನಾಗಿ ಸ್ಟಿಚಿಂಗ್ ಮಾಡ್ತಾಳೆ ನನ್ನ ಮಗಳು ಈಗ 10 ಇಯರ್ಸ್ ಅವಳು ಅವಳು ಮಾಡ್ತಾಳೆ ನನ್ನ ಟ್ರೈನಿಂಗ್ ಸ್ಟೂಡೆಂಟಿಗೆ ನಾನು ಅಲ್ಲಿ ಹೋಗಲಿಲ್ಲ ಅಂದರೆ ಅವಳೋಗಿ ಹೇಳ್ಕೊಡ್ತಾ ಇರ್ತಾಳೆ ಅಷ್ಟೊಂದು ಇದಿದೆ ಅಂದರೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾಳೆ ಅಂತ ಹೇಳಲಿಕ್ಕಾಗಲ್ಲ ಬಟ್ ಅವರದು ಫ್ಯೂಚರ್ ಇದೆ ಆದರೂ ನಾನಿಲ್ಲ ಅಂದರೆ ಅವಳು ಅಂಗಡಿನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಳೆ ಅಷ್ಟು ಚಿಕ್ಕ ವಯಸ್ಸಲ್ಲೇ ಎಲ್ಲ ನೋಡಿದವರೇ ಹೇಳ್ತಾರೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ಅವರು ಕುತ್ಕೊಂಡು ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾರೆ ನಮ್ಮ ಮಕ್ಕಳು ಇದ್ದಾರೆ ಅಂತ ಹೇಳ್ತಾರೆ ನಾನು ಬೈಬೇಡಿ ಅವ್ರನ್ನು ಕರ್ಕೊಬನ್ನಿ ಕಲಿಸುವ ಸೊ ಈ ಥರ ಹೇಳ್ತೀನಿ ಹಾಗೆ ಚಿಕ್ಕಂದಿನಲ್ಲೇ ನಾವು ಒಂದು ಮಕ್ಕಳಿಗೊಂದು ಇಂಥದ್ದೊಂದು ಹೇಳಿಕೊಟ್ರೆ ಖಂಡಿತವಾಗ್ಲೂ ಅವರು ಧೈರ್ಯಗೆಡಲ್ಲ ಯಾವುದೇ ಒಂದು ಆರ್ಥಿಕ ಪರಿಸ್ಥಿತಿ ಬಂದ್ರೂ ಎದುರಿಸ್ಕೊಂಡು ಧೈರ್ಯದಲ್ಲಿ ಎದುರಿಸ್ಕೊಂಡು ಹೋಗ್ತಾರೆ ಸೊ ಅದೇ ನಾನು ಎಲ್ಲ ಮಹಿಳೆಯರಿಗೆ ಹೇಳೋದು ಯಾವತ್ತೂ ಧೈರ್ಯಕ್ಕೆ ಇಡಬೇಡಿ ಎಂಥ ಕಷ್ಟ ಬಂದ್ರೂ ಸಹ ಧೈರ್ಯದಿಂದ ಎದುರಿಸ್ಕೊಂಡು ಹೋಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ
ಮಾಲತಿಯವರೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀವು ನಿಮ್ಮ ಜೀವನದ ಒಂದು ಸಾಹಸ ಕಥೆಗಳು ನೀವು ಜೀವನಕ್ಕೆ ಯಾವ ತರ ಒಂದು ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ನೀವೇ ಕಟ್ಕೊಂಡ್ರಿ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ. ಹೀಗೇ ನಿಮ್ಮ ಜೀವನದಲ್ಲಿ ನೀವು ಇನ್ನೂ ಕೂಡ ಇಂಪ್ರೂವ್ ಆಗಲಿ, ನಿಮಗೆ ಆರೋಗ್ಯ ಭಾಗ್ಯ ಸಿಕ್ಕಲಿ, ಹಾಗೆ ನಿಮ್ಮ ಒಂದು ವೃತ್ತಿ ಜೀವನ ಇನ್ನೂ ತುಂಬ ಚೆನ್ನಾಗಿ ಮುಂದುವರಿಯಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡದಕ್ಕಾಗಿ ನಿಮಗೆ ನಮ್ಮ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನನಗೆ ಅವಕಾಶ ಕೊಟ್ಟಂಥ ನಿಮಗೂ ನಿಮ್ಮ ಯೂ ಚಾನಲ್ ಅವರಿಗೂ ನಾನು ತುಂಬ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ವೀಕ್ಷಕರೇ. ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.